ಗರ್ದಿ ಗಮ್ಮತ್ ಆತ್ಮೀಯರಿಗೆ ಗಡ್ರಿ ಇದು ರವಿವಾರ ಸಂಚಿಕೆ ಒಂದು ವಿಶೇಷವಾದ ಸಂಚಿಕೆ ಹೋದ ಲೋಕಸಭಾ ಯಾರು ಯಾರ್ಯಾರು ಎಷ್ಟು ಹೋರ್ ಅಂತ ಬಹುತೇಕ ಭಾಳಷ್ಟು ಮಂದಿ ಮರ್ತಿರ್ತಾರೆ ಯಾವ್ಯಾವ ಕ್ಷೇತ್ರದಾಗ ಎಂಟು ಕ್ಷೇತ್ರದಾಗ ಅದನ್ನು ಹೇಳ್ತೀನಿ ಇವತ್ತ ಕಡಿ ದಿವಸ ತಕ್ಕೊಳ್ಳೋದು ಯಾರು ಯಾರ್ಯಾರು ಕುಂತಿದ್ರು ಅದರ ಪೈಕಿ ಹತ್ತು ಮಂದಿ ಕಣದಾಗ ಕಣದಾಗೊಳಿದ್ದರು ಸ್ಪರ್ಧೆ ಇರುವುದು ಕಾಂಗ್ರೆಸ್ಸಿನ ಸತೀಶ್ ಅವರು ಮತ್ತು ಭಾರತೀಯ ಜನತಾ ಪಕ್ಷದ ಮಂಗ್ಲಾ ಅಂಗಡಿಯವರ ಜೊತೆ ಭಾಳ ತುರ್ಷಿನ ಸ್ಪರ್ಧೆ ಇವತ್ತ ಸತೀಶ್ ಅವರ ಅವರು ಆಗಲಿ ಅವರ ಮಕ್ಕಳಾಗಲಿ ಅವರ ಮಕ್ಕಳ ಕುಮಾರಿ ಪ್ರಿಯಾಂಕಾ ಅವರು ಅರಬಾವಿ ಕ್ಷೇತ್ರದ ತುಂಬ ಪ್ರಚಾರ ನಡೆಸಿದರು ಅವ್ರ ಮಗ ರಾಹುಲ್ ಜಾರಕಿಹೊಳಿ ಗೋಕಾ ಕ್ಷೇತ್ರದಾಗ ಪ್ರಚಾರ ನಡೆಸಿದರು ಆದ್ರೆ ಮತದಾರರು ಈ ಹುಡುಗರು ನೋಡಿ ಬಹಳ ಕಳ್ಳ ಚುರ್ರೈತೆ ಅಂತ ಅಲ್ಲಿ ನಮ್ಮ ವರದಿಗಾರ ಹೇಳಿದ್ದು ಅದೇ ರೀತಿ ಮಂಗ್ಲಾ ಅಂಗಡಿಯವರು ಇಬ್ರು ಮಕ್ಕಳು ಹೆಣ್ಮಕ್ಳು ಸ್ಫೂರ್ತಿ ಡಾಕ್ಟರ್ ಸ್ಫೂರ್ತಿ ಮತ್ತು ಶ್ರದ್ಧಾ ಅವರು ಕೂಡ ಕ್ಯಾನ್ವಾಸ್ ಮಾಡತ್ತಾರೆ ಉಪ ಮುಖ್ಯಮಂತ್ರಿ ಗೋವಿಂದ ಕಾರಜೋಳ್ ಜಗದೀಶ್ ಶೆಟ್ಟರ್ ಆಮೇಲೆ ಉಮೇಶ್ ಕತ್ತಿ ಅವರು ಸೌದಿ ಭಾರತೀಯ ಜನತಾ ಪಕ್ಷದ ಘಟಿಗಳು ರಾಜಕಾರಣಿಗಳು ಕೂಡ ಈ ಬೆಳಗಾವಿ ಲೋಕಸಭಾ ಕ್ಷೇತ್ರದಾಗ ಪ್ರಚಾರ ನಡೆಸಿದಾರೆ ಇವತ್ತ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಿದ್ದಂತ ಇವತ್ತು ಬೆಳಗಾವ್ ಗ್ರಾಮೀಣದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಎಲ್ಲ ವೈಮಣಸ್ ಮರೆತ ಹೆಬ್ಬಾಳ್ಕರ್ ಅವರು ಕೂಡ ಈ ಕ್ಷೇತ್ರದಾಗ ಸತೀಶ್ ಜಾರಕಿಹೊಳಿ ಅವ್ರನ್ನ ಲೋಕಸಭೆಗೆ ಕಳಿಸ್ಬೇಕನ್ನೋ ಒಂದು ಪಣ ತೊಟ್ಟ ಅವರು ಕೂಡ ಭಾರಿ ಅದ್ದೂರಿಯಿಂದ ಪ್ರಚಾರ ಮಾಡತ್ತಾರೆ ಮುಂದೆ ಏನೇ ಆಗ್ಲಿಲ್ಲ ರಿಸಲ್ಟ್ ಏನಾದರೂ ನಮ್ಮ ವರದಿಗಾರರು ತುರ್ಸಿನ ಸ್ಪರ್ಧೆ ಆಗ್ತೈತೆ ಅಂತ ಹೇಳತ್ತಾರ ಅದಕ್ಕಿಂತ ಪೂರ್ವದೊಳಗೆ ಅಂಗಡಿಯವ್ರ ಎರಡು ಸಾವಿರದ ಹದಿನೆಂಟರ ಆ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯೊಳಗ ಯಾವ್ಯಾವ ಕ್ಷೇತ್ರದಾಗ ಎಷ್ಟ ಮತ ಯಾರ್ಯಾರಿಗೆ ಕೊಟ್ಟಿದ್ರು ಅನ್ನೋದನ್ನ ನಿಮ್ಮ ಮುಂದಿಡ್ತಾರೆ ಯಾಕಂದ್ರೆ ಮರ್ತಿರ್ತಾರೆ ಯಾವ ಕ್ಷೇತ್ರದಾಗ ಎಷ್ಟ ಎಂಟ ವಿಧಾನಸಭಾ ಕ್ಷೇತ್ರದಾಗ ಎಂಟು ವಿಧಾನಸಭಾ ಕ್ಷೇತ್ರದಾಗ ಭಾರತೀಯ ಜನತಾ ಪಕ್ಷ ಬಹಳ ಲೀಡ್ ಇತ್ತು ಎಂಟು ವಿಧಾನಸಭಾ ಕ್ಷೇತ್ರದಾಗ ಅವಾಗ ಮೂರು ಜನ ಕಾಂಗ್ರೆಸ್ ಶಾಸಕರಿದ್ರು ಆ ನಂತರ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅವರು ಭಾರತೀಯ ಜನತಾ ಪಕ್ಷಕ್ಕಾದ್ರು ಈಗ ಇಬ್ರು ಕಾಂಗ್ರೆಸ್ಸಿನ ಶಾಸಕರಾದ್ರು ಆರು ಜನ ಭಾರತೀಯ ಜನತಾ ಪಕ್ಷದ ಶಾಸಕರದಾರ ಒಂದೊಂದಾಗ ನಿಮ್ಮ ಮುಂದ ಕಳೆದ ಲೋಕಸಭಾ ಒಳಗೆ ಅಂಗಡಿಯವರಿಗೆ ಯಾವ ಕ್ಷೇತ್ರದಾಗ ಎಷ್ಟು ಬಿದ್ದು ಆ ಆವತ್ತಿನ ದಿನಮಾನದಾಗ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಡಾಕ್ಟರ್ ಸಾಧನ್ ಅವರಿಗೆ ಎಷ್ಟು ಬಿದ್ದು ಎಷ್ಟು ಲೀಡ್ ಆತ ಅನ್ನೋದು ಡಿಟೇಲ್ ಹೋಗ್ತೀನಿ ಇವತ್ತು ಅರ್ಬಾವಿ ಕ್ಷೇತ್ರದಾಗ ಒಂದು ಲಕ್ಷ ಎರಡು ಸಾವಿರದ ಏಳ್ನೂರ ಹದಿನೈದು ಮತಗಳನ್ನು ಅಂಗಡಿಯವರು ತಗೊಂಡಿದ್ರು ಡಾಕ್ಟರ್ ಸಾಧನ್ ಅವರು ನಲವತ್ತೇಳು ಸಾವಿರದ ನಾಲ್ಕುನೂರ ಇಪ್ಪತ್ತೆರಡು ಹೋಟ್ ತಗೊಂಡಿದ್ರು ಒಟ್ಟು ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಐವತ್ತೈದು ಸಾವಿರದ ಎರಡುನೂರ ನೂರ ತೊಂಬತ್ ಮೂರು ಹೋಟ್ ಲೀಡ್ ಇತ್ತು ಅರಬಾವಿ ಕ್ಷೇತ್ರದಾಗ ಅಲ್ಲಿಯ ಶಾಸಕರಾವಾಗ ಬಾಲಚಂದ್ರ ಜಾರಕಿಹೊಳಿ ಅವರಿದ್ರು ಆಮ್ಯಾಗೆ ಎರಡನೇದು ಗೋಕಾಕ್ ಕ್ಷೇತ್ರದಾಗ ಒಂದು ಲಕ್ಷ ನಾಲ್ಕು ಸಾವಿರದ ಐದುನೂರ ಐದು ಹೋಟ್ಗಳನ್ನ ಅಂಗಡಿ ಅವರು ತಗೊಂಡಿದ್ರು ಆ ನಂತರ ನಲ್ವತ್ನಾಲ್ಕ ಸಾವಿರದ ಒಂಬತ್ತು ನೂರ ಇಪ್ಪತ್ತು ಹೋಟ್ಗಳನ್ನ ಡಾಕ್ಟರ್ ಸಾಧ್ನವ್ರು ತಗೊಂಡಿದ್ರು ಕಾಂಗ್ರೆಸ್ನಿಂದ ಅಲ್ಲಿ ಕೂಡ ಐವತ್ತೊಂಬತ್ತು ಸಾವಿರದ ಐದನೂರ ಎಂಬತ್ತೈದ ಪಿ ಲೀಡ್ ಇತ್ತು ಆಮೇಲೆ ಬೆಳಗಾವಿ ಉತ್ತರದಾಗ ಅವತ್ತ ಅನಿಲ್ ಬೆಂಕಿ ಅವರ ಇಲ್ಲಿ ಎಮ್ ಎಲ್ ಎ ಅವರು ಮೂರು ಸಾವಿರದ ಐದ್ನೂರ ಐವತ್ತೆರಡು ಅಂಗಡಿಯವ್ರಿಗೆ ಬಿದ್ದಿದ್ದು ಐವತ್ತೈದು ಸಾವಿರದ ಎರಡು ನೂರ ಐವತ್ತೈದು ಸಾವಿರದ ಒಂದು ನೂರ ಇಪ್ಪತ್ನಾಕ ಡಾಕ್ಟರ್ ಸಾಧ್ನವ್ರಿಗೆ ಬಿದ್ದಿದ್ದು ಇಲ್ಲಿ ಕೂಡ ಇಪ್ಪತ್ತೆಂಟು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ಮತ ಬಿ ಜೆ ಪಿ ಲೀಡ್ ಇತ್ತು ಇಲ್ಲಿ ಆಮ್ಯಾಗ ವಿಶೇಷವಾಗಿ ಬೆಳಗಾವ್ ದಕ್ಷಿಣದಾಗ ಅಭಯ್ ಪಾಟೀಲ್ ಎಮ್ ಎಲ್ ಎ ಇದ್ರು ಒಂದು ಲಕ್ಷ ಹದಿನೇಳು ಸಾವಿರದ ಐದು ನೂರ ತೊಂಬತ್ ಹೋಟ ಇಲ್ಲಿ ಅಂಗಡಿಯವ್ರಿಗೆ ಬಿದ್ದಿದ್ದು ಕೇವಲ ಇಪ್ಪತ್ತೇಳು ಸಾವಿರದ ಒಂಬತ್ತ ಇಪ್ಪತ್ತೇಳು ಓಟ ಡಾಕ್ಟರ್ ಸಾಧ್ನವ್ರಿಗೆ ಬಿದ್ದಿದ್ದು ಒಟ್ಟಾರೆ ಎಂಬತ್ತೊಂಬತ್ತು ಸಾವಿರದ ಆರುನೂರ ಅರವತ್ ಮೂರು ಹೋಟ್ ಇಲ್ಲಿ ಭಾರತೀಯ ಜನತಾ ಪಕ್ಷದ ಅಂಗಡಿಯವರು ಲೀಡ್ ಆಗಿದ್ರು ಈ ಕ್ಷೇತ್ರದಾಗ ಆ ನಂತರ ಬೆಳಗಾಂ ಗ್ರಾಮೀಣದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಮ್ ಎಲ್ ಎ ಇದ್ರು ಒಂದು ಲಕ್ಷ ಹದಿನೇಳು ಸಾವಿರದ ಒಂಬತ್ತು ನೂರ ನಲವತ್ತೇಳು ಓಟ್ ಇಲ್ಲಿ ಅಂಗಡಿಯವರು ತಗೊಂಡಿದ್ರು ಆಮೇಲೆ ನಲವತ್ತ್ ಮೂರು ಸಾವಿರದ ಎರಡು ನೂರ ಎಂಬತ್ತೊಂಬತ್ತು ಓಟನ್ನು ಡಾಕ್ಟರ್ ಸಾಧ್ನವ್ರು ತಗೊಂಡಿದ್ರು ಕಾಂಗ್ರೆಸ್ನಿಂದ ಇಲ್ಲಿ ಕೂಡ ಎಪ್ಪತ್ನಾಲ್ಕು ಸಾವಿರದ ಆರುನೂರ ಐವತ್ತೆಂಟು ಹೋಟ್ ಲೀಡ್ ಆಗಿತ್ತು ಇಲ್ಲಿ ಬಿ ಜೆ ಪಿ ಅಂಗಡಿಯವರಿಗೆ ಮೋದಿಯವ್ರಿಗೆ ಲೀಡ್ ಆಗಿತ್ತನ್ರಿ ಬೇಕಾದ್ರೆ ಲೀಡ್ ಲೀಡಾಗಿ ಆ ನಂತರ ಬೈಲ್ ಹಂಗಲ್ದಾಗ ಎಂಬತ್ ಸಾವಿರದ ಒಂದು ನೂರ ಇಪ್ಪತ್ತೈದು ಅಂಗಡಿಯವ್ರಿಗೆ ಬಿದ್ದಿದ್ದು ನಲವತ್ತೆರಡು ಸಾವಿರದ ಐದು ನೂರ ಐವತ್ತಾರು ಡಾಕ್ಟರ್ ಸಾಧ್ನವ್ರಿಗೆ ಬಿದ್ದಿದ್ದು ಇಲ್ಲಿ ಕೂಡ ಮೂವತ್ತೇಳು ಸಾವಿರದ ಐದುನೂರ ಅರವತ್ತೊಂಬತ್ತು ಓಟ ಇಲ್ಲಿ ಲೀಡ್ ಇತ್ತು ಅಂಗಡಿಯವ್ರಿಗೆ ಆ ನಂತರ ಸೌದತ್ತಿಯೊಳಗೆ ಎಂಬತ್ತು ಸಾವಿರದ ಎಂಬತ್ತೊಂದು ಸಾವಿರದ ಎಂಟುನೂರ ಎಂಬತ್ತಾರ ಅಂಗಡಿಯವ್ರಿಗೆ ಬಿದ್ದಿದ್ದು ಇಲ್ಲಿ ಸಾಧ್ನವ್ರ ಐವತ್ತು ಸಾವಿರದ ಎರಡು ನೂರ ನಾಲ್ಕು ಇಲ್ಲಿ ಡಾಕ್ಟರ್ ಸಾಧ್ನವ್ರಿಗೆ ಬಿದ್ದಿದ್ದು ಮೂವತ್ತೊಂದು ಸಾವಿರದ ಆರುನೂರ ಎಂಬತ್ತೆರಡು ಇಲ್ಲೂ ಕೂಡ ಅಂಗಡಿಯವ್ರಿಗೆ ಲೀಡ್ ಆಗಿತ್ತು ಇನ್ನು ರಾಮದುರ್ಗ ಅತಿ ಕಡಿಮೆ ಮಾರ್ಜಿನ್ ಅಂದ್ರೆ ಕಾಂಗ್ರೆಸ್ಗೆ ಇಲ್ಲಿ ಬರೀ ಅರವತ್ತೆಂಟು ಸಾವಿರದ ಆರುನೂರ ಅರವತ್ತಾರ ಭಾರತೀಯ ಜನತಾ ಪಕ್ಷದ ಅಂಗಡಿಗೆ ಬಿದ್ದಿದ್ದು ಡಾಕ್ಟರ್ ಸಾಧ್ನವ್ರಿಗೆ ಐವತ್ತೆಂಟು ಸಾವಿರದ ಐದುನೂರ ಎರಡು ಬಿದ್ದಿದ್ದು ಇಲ್ಲಿ ಬರೀ ಹತ್ತು ಸಾವಿರ ಲೀಡ ಅಂಗಡಿಯವ್ರಿಗೆ ಆಗಿತ್ತು ಅಂದ್ರೆ ಕಡಿಮೆ ಲೀಡ ಅತಿ ಹೆಚ್ಚು ಲೀಡ್ ಆದದ್ದು ಬೆಳಗಾವಿಯ ದಕ್ಷಿಣ ಎಂಬತ್ತೊಂಬತ್ತು ಸಾವಿರ ಒಟ್ಟಾರೆ ಮೂರು ಲಕ್ಷ ಎಂಬತ್ತೇಳು ಸಾವಿರದ ನಲ್ವತ್ತೆರಡು ಲೀಡ್ನಿಂದ ಬಂದಿದ್ರು ಅವಾಗ ಅಂಗಡಿಯವರಿಗೆ ಏಳು ಲಕ್ಷ ನಲವತ್ತ್ ಸಾವಿರದ ಏಳ್ನೂರ ಅರವತ್ತಾರು ಬಿದ್ದಿದ್ದು ಆಮ್ಯಾಗ ಡಾಕ್ಟರ್ ಸಾಧ್ನವ್ರಿಗೆ ಮೂರು ಲಕ್ಷ ಎಪ್ಪತ್ತೆಂಟು ಸಾವಿರದ ಎರಡು ನೂರ ನಲ್ವತ್ತೆರಡು ಇದು ನಮ್ಮ ಡಿ ಸಿ ಆಫೀಸ್ನಲ್ಲಿ ಸಿಕ್ಕಂಥ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳತಾನೆ ಇವತ್ತು ಈ ಚುನಾವಣೆ ಎರಡೂ ಪಕ್ಷದವ್ರು ಭಾಳ ತುರ್ಸಿನಿಂದ ತಗೊಂಡಾರ ಒಂದ ಈ ಒಂದು ಚುನಾವಣೆಯನ್ನ ಸತೀಶ್ ಜಾರಕಿಹೊಳಿ ಅವರು ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಯಾವ್ದೋ ಒಂದು ಚೆಸ್ ಮೂವ್ ಮಾಡ್ಬೇಕಾದ್ರೆ ಯಾವ ರೀತಿ ಮೂವ್ ಮಾಡಿ ಅಟ್ಯಾಕ್ ಮಾಡ್ಬೇಕು ಅನ್ನೋದನ್ನ ಬಹಳ ಅವ್ರ ಕರಗತ್ರ ಅದೇ ರೀತಿ ಕೂಡ ಇವತ್ತ ಭಾಜಪದ ಕೂಡ ಇವತ್ತು ಒಂದು ತಮ್ಮ ಅಸ್ತಿತ್ವದ ಪ್ರಶ್ನೆ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಅಸ್ತಿತ್ವದ ಪ್ರಶ್ನೆ ಅವರ ಅಸ್ತಿತ್ವದ ಪ್ರಶ್ನೆ ಅಮಿತ್ ಶಾ ಅವರ ಅಸ್ತಿತ್ವದ ಪ್ರಶ್ನೆ ಆಮೇಲೆ ಒಟ್ಟಾರೆ ಭಾರತೀಯ ಜನತಾ ಪಕ್ಷಕ್ಕೆ ಇಲ್ಲಿ ಹೆಚ್ಚು ಕಡಿಮೆ ಆತಂದ್ರೆ ಬರುವಂತ ದಿನಮಾನದೊಳಗ ಯಾರು ತೆಲದಂಡ ಬೀಳ್ತಾವೋ ಗೊತ್ತಾಗೋದಿಲ್ಲ ಒಟ್ಟಾರೆ ತುರ್ತಿನಿಂದ ಒಟ್ಟ ಯಾವುದೇ ರೀತಿಯಿಂದ ಇಬ್ರು ಅಭ್ಯರ್ಥಿಗಳು ಗೆದ್ದು ಬರಬೇಕಂತ ಜಿದ್ದಿಗೆ ಬಿದ್ದಂಗೆ ಚುನಾವಣೆ ನಡೆದೈತೆ ಆದ್ರೆ ಒಟ್ಟಾರೆ ಇವತ್ತಿನ ಇದನ್ನು ನೋಡಿದ್ರೆ ಇವತ್ತ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅರಬಾಮಿ ಮತ್ತು ಗೋಕಾಕ್ ಕ್ಷೇತ್ರದ ಜಾರಕಿಹೊಳಿ ಬಂಧುಗಳು ತಗೊಳ್ಳುವ ನಿರ್ಣಯ ಮ್ಯಾಗ ಈ ಚುನಾವಣೆ ನಡೀತೈತೆ ಅಂತ ನಮ್ಮ ವರದಿಗಾರರು ಹೇಳ್ತಾರ ಆದ್ರೆ ಈ ಕಡೆ ಆರು ಕ್ಷೇತ್ರದಲ್ಲಿರುವಂತ ಈ ನಮ್ಮ ರಿಪೋರ್ಟ್ ಕೊಟ್ಟಂತವ್ರು ಬಿಜೆಪಿ ಅವರು ಕೂಡ ಇದನ್ನ ಯಾವುದೇ ಪ್ರೇರಿಸ್ಥಿತಿ ಒಳಗ ಹಟ್ಟಿಗೆ ಬಿದ್ದು ಈ ಕ್ಷೇತ್ರ ಗೆದ್ದ ತೋರಿಸ್ತೀವಿ ಅಂತ ಹೇಳ್ತಾರ ಆದ್ರೆ ನಿನ್ನೆ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟ ಎರಡನೇ ತಾರೀಕಿಗೆ ಆಗ್ತೈತಿ ಗೊತ್ತಾಗ್ತೈತಿ ಅಂತೇಳಿ ನೇರವಾಗಿ ಮೀಡಿಯಾದ ಮುಂದೆ ಹೇಳಿದಾರ ಒಟ್ಟಾರೆ ತುರುಸಿನಿಂದ ಈ ರಾಜ್ಯದೊಳಗ ಅತಿ ತುರ್ಸಿನಿಂದ ಅಂದ್ರೆ ಮಂಡಿದ ನೆನಪು ಬರ್ತೈತಿ ಏಳು ಜನ ಅಲ್ಲಿ ಜೆ ಡಿ ಎಸ್ ಎಮ್ ಎಲ್ ಎಳಿದ್ರು ಕುಮಾರಸ್ವಾಮಿ ಅವ್ರ ಮಗ ಮುಖ್ಯಮಂತ್ರಿ ಇದ್ದಾಗ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಇಲೆಕ್ಷನ್ ಕುಂತಿದ್ದ ಸುಮಲತಾ ಒಬ್ಬ ವಿಧಿವೆಗೆ ಅಂಬರೀಷ್ ಅವ್ರ ಹೇಂತಿ ಗೊತ್ತ ಇಲ್ಲದ ಆರಿಸಿ ಬಂದ್ಲು ಅದನ್ನು ಕೂಡ ಜನ ಮಾತಾಡತ್ತೈತಿ ಆದರೆ ಇವತ್ತಿನ ಅಪ್ಡೇಟ್ ಮಟ್ಟ ತುರ್ಸಿನಿಂದ ನಡೆದೈತ್ ಅಂತ ಹೇಳತ್ತಾರ ಮುಂದೆ ಮತ್ತೆ ಎರಡು ದಿವಸ ಬಿಟ್ಟ ನಮ್ಮ ವರದಿಗಾರ ವರದಿಗಾರ ಕೊಟ್ಟಂತ ವಿವರಣೆಯನ್ನು ನಿಮ್ಮ ಮುಂದೆ ಅಲ್ಲಿವರೆಗೆ ನಮಸ್ಕಾರ ನಮಸ್ಕಾರ